ನೋಡಕ್ಕ ವಿಡಿಯೋ ಮಾಡ್ತಿದ್ಯೋ? ಇಡ್ಕೊಂಬಿಡು ಇಡ್ಕೊಂಬಿಡು ಬೆಸ್ಟ್. ಏ ಡ್ರೋನ್ ಆರ್ಸನ ಬಿಡೋದನ್ನ, ಡ್ರೋನ್ ಆರ್ಸನ ಬಾ ನಡಿ ಬಾ. ಏ ಇದು ನಮ್ ಡ್ರೋನ್ ಅಲ್ವೋ, ನಿನ್ ಡ್ರೋನ್ ಅಲ್ಲ, ಇದು ಚಿಕ್ಕ ಡ್ರೋನ್ ಅಲ್ಲ, ದೊಡ್ಡೋರ್ ಡ್ರೋನ್ ಇದು. ನೋಡಲ್ಲ ಅಂಕಲ್ ಬರ್ತಾವ್ರೆ, ನೋಡ್ತಾ ಇರ್ತಾರೆ, ಯಾರನ ಕಲ್ ಬಿಸಾಕಿದ್ರೆ ಬರ್ತಾರೆ. ದೀಪ ಹೊಟ್ಟೆ ಹಸಿತದ. ಆಯ್ತಾ ಆಡಿದ್ದು, ಡ್ರೆಸ್ ಚೇಂಜ್ ಮಾಡ್ಲಾ? ನೋಡಿ ಲೊಕೇಶನ್ ಆಕ್ಚುಲಿ ತೋರಿಸಿಲ್ಲ, ಇಲ್ಲಿ ಫುಲ್ಲು ಬೆಟ್ಟ ಇದೆ. ಚಾರ್ಜಿಂಗ್ ಏನೋ ಕಮ್ಮಿ ಇದೆಯೋ ಏನು ಕತೆನೋ. ಡ್ರೋನ್ ಇದೆ ಅಂದ್ಬಿಟ್ಟು ಎಲ್ಲರಿಗೂ ಆಟ ಆಡಿಸ್ತಾವ. ಇಡ್ಕೊಂಬಿಡು ಇಡ್ಕೊಂಬಿಡು ಬೆಸ್ಟ್. ಏ ಆಗಲ್ಲ ಸಿರಿ, ಸುಮ್ಮನೆ ನಾನು ಹೇಳ್ತಿರೋದು ಆಗಲ್ಲ, ನೋವಾಗುತ್ತೆ ಕೈ. ಏ ಸಾಕು ಬಿಡು ದೀಪ್, ಸಾಕು ಪಾಪ ಬಿಟ್ಬಿಡು. ಈ ಡ್ರೋನ್ ಶಾಟ್ ಫುಲ್ಲು ಸಿರಿದೇ ಇರುತ್ತೆ ಇವಾಗ ಪಾಪ ಕಣೋ. ಏ ದೀಪ ಮಣ್ಣಾಗ ತೋನೆ, ಅವನ್ ಡ್ರೋನ್ಗಿಂತ ಡೇಂಜರಸ್ ಅವನು. ಸಕ್ಸಸ್ಫುಲ್ಲಿ ಎಲ್ಲರಿಗೂ ಕಾಟ ಕೊಟ್ಟಿದ್ದಾಯ್ತು. ಜೀಪ್ ಒಳಗಡೆ ತಾನೆ ಮೊನ್ನೆ ಎಕ್ಸಾಸ್ಟ್ ಏನದು ಕಡ್ಡಿ ಇಟ್ಬಿಟ್ಟಿದ್ದ. ಯಾರು ಇಟ್ಟಿದ್ದಂದ್ರೆ ನಾನೇ. ನಾವು ಹಂಗೆ ಬಂದಿದ್ದೀವಿ ನೋಡಿ. ಇನ್ನ ಒಂದೆರಡು ತಾರ್ ಬರ್ತಾ ಇದೆ ಅಲ್ಲಿ. ಒನ್ ಇಸ್ ಗ್ರೇ, ಗ್ರೇ ಅಲ್ಲ ರಾಕಿ ಬೇಜ್, ಇಬ್ರು ಒಂದಷ್ಟು ಹೇಳ್ಬಿಟ್ರಿ. ರಾಕಿ ಬೇಜ್ ಆ್ಯಂಡ್ ರೆಡ್. ಆ್ಯಕ್ಚುಲಿ ನಾವು ಹೆಂಗೆ ಬಂದ್ವಿ ಅನ್ನೋದನ್ನ ತೋರಿಸಿಲ್ಲ. ಸೋರಿ ಅಲ್ಲ, ಕ್ಯಾಪ್ಚರ್ ಮಾಡಿಲ್ಲ, ಕ್ಯಾಪ್ಚರ್ ಮಾಡಿಲ್ಲ. ಹೋಗಿ ಹೋಗ್ಬೇಕಿದ್ರೆ ಇವಾಗ ಇವರೇ ಬರೋದು ಹಿಡಿತಾ ಇದೀವಲ್ಲ, ನೋಡಿ ಹೆಂಗೆ ಬರ್ತಾರಂತ ಗೊತ್ತಾಗುತ್ತೆ.
ಮೋಸ್ಟ್ಲಿ ವಾಟರ್ ಕ್ರಾಸಿಂಗ್ ಮಾಡಕ್ಕೆ ನೋಡ್ತಾ ಇರಬೇಕು, ಅವ್ರೇನಾರು ಮಾಡಿದ್ರೆ ಅವ್ರ ಜೊತೆ ಹೋಗ್ಬಿಡೋಣ, ಸಖತ್ತಾಗಿರುತ್ತಲ್ಲ. ಫುಲ್ 0.6 ಹಾಕಿ ಇವಾಗ. ಬಾ ಸಾಕ್ ಬಾ, ಬಂತು 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 ಅಲ್ಲಿ. ಅವ್ನು ಮಟ ಚೇಂಜ್ ಮಾಡ್ತೀಯಾ? ಬಿದ್ದ ದೀಪು, ಹಂಗ್ ಮಾಡ್ಬೇಡ ದೀಪು. ಬಟ್ಟೆ ಎಲ್ಲ ಹಾಳಾಗಿ ಹೋಯ್ತದ, ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ. ಅರಳಲ್ಲ ಹೋಗೋಣ ನೋಡಿ. ಎರಡು ತಾರಿಗೆ ಕ್ಯಾಂಪಿಂಗ್ ಮಾಡ್ತಾವ್ರ ಆಕ್ಚುಲಿ ಟೀ ಹಿಂಗೆ ಹಿಂಗೆ ನಿಲ್ಸವ್ರೆ. ಹ್ಞೂ, ಹಿಂಗೆ ನಿಲ್ಲಿಸ್ಬಿಟ್ಟು ಸೆಂಟ್ರಲ್ ಕ್ಯಾಂಪಿಂಗ್ ಮಾಡ್ತಾರೆ ಈಗ. ಹ್ಞೂ, ಬಾರ್ಬಿಕ್ಯೂ. ಸೊ ನಾವು ಇನ್ನೊಬ್ರು ತಾರಿರೋರನ್ನೇ ಪರಿಚಯ ಮಾಡ್ಕೊಳಂಗೆ ಮಾಡ್ಬೇಕಾ? ಚೆನ್ನಾಗಿರುತ್ತಲ್ಲ ದೀಪ ಅದ್ರೆ ಇವೆಲ್ಲ ಮಾಡ್ಬೋದು. ಹೇಳಿ ಏನಂದೆ? ಜಿ ಕೆ ಮದುವೆ ಬಸ್. ಜಿ ಕೆ ಮದುವೆ ಅದಿ ಬಾ. ಜಿ ಕೆ ಮದುವೆ ಬೇಕು, ಜಿ ಕೆ ತಾರ್ ತಗೊಂಬೇಕು ಆಮೇಲೆ. ಸಿರಿ, ವಿಚ್ ಕಲರ್ ಯು ಲೈಕ್? ತಾರ. ಹ್ಮ್, ಬ್ಲ್ಯಾಕು ಅಂಡ್ ಆಕ್ಚುಲಿ ರೆಡ್ ಕೂಡ, ಎರಡು ಇಷ್ಟ. ಯಾಕೋ ಯಾಕೋ ಪಲ್ಲ ಇದೆ. ಯಾಕೆ? ಸೊ ಆ್ಯಕ್ಚುಲಿ ನಾವಿವಾಗ ಬಂದಿದ್ವಲ್ಲ, ನನ್ನ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ನಾನು ಅನ್ಕೊಂಡಿದ್ದೆ ಯಾವಾಗಲೇ ವಾಟರ್ ಸ್ಪ್ಲ್ಯಾಶ್ ಆಯ್ತಲ್ಲ ನಾನು ಫಸ್ಟ್ ತೋರಿಸ್ದಾಗೆ, ಆ ಥರ ಏನೋ ಸ್ಪ್ಲ್ಯಾಶ್ ಆಗುತ್ತೆ ಅಷ್ಟೇ, ಅಷ್ಟು ಚಿಕ್ಕ ನೀರು ಇರುತ್ತೆ ಅಂದ್ಕೊಂಡೆ. ಅದಕ್ಕೆ ನಾವು ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋದಿಂಗ್ ಏನೂ ತಂದಿರಲಿಲ್ಲ, ಇನ್ಕ್ಲೂಡಿಂಗ್ ಡಿ ವಿ ಅವ್ರನ್ನ. ಕ್ರೌಡ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಬೈಕರ್ಸ್ ಆಗಲಿ ತುಂಬ ಜನ ಬಂದಿದ್ದಾರೆ ಇಲ್ಲಿ, ಲೋಕಲ್ ಜನನೂ ಜಾಸ್ತಿ ಇದ್ದಾರೆ. ಸೊ ಸೀರೆ ನಿಂಗೆ ಹೆಂಗೆ ಅನಿಸ್ತು? ಸಖತ್ತಾಗಿತ್ತು, ಮೈಂಡ್ ಬ್ಲೋಯಿಂಗ್, ಒಂಥರ ಪ್ರಶಾಂತವಾಗಿದೆ, ವೀಕೆಂಡ್ಗೆ ಒಂದು ಒಳ್ಳೆ ವೈಬ್ ಅಂತ ಹೇಳ್ಬೋದು. ಜನ ನೋಡು, ಎಕ್ಸಾಕ್ಟ್ಲಿ ಇವತ್ತು ಜನ ತುಂಬಾ ಜಾಸ್ತಿ ಇದ್ದಾರೆ. ಇಲ್ಲಿಂದ ಆ ದಡಕ್ಕೆ ಹೋಗ್ತಾರೆ, ಆ ಊರವ್ರಿಗೆ ಅದಿರೋದು, ಆ ಊರಿಗೆ ಹೋಗಕ್ ಅದಿರೋದು. ನೀನ್ ಸುಮ್ನೆ ರೌಂಡ್ ಗಳು ಓಡಿಸಕಲ್ಲ, ಹಂಗ್ ಮಾಡಂಗಿದ್ರೆ ಪಾಪ ಬೇರೆಯವ್ರು ವೇಟ್ ಮಾಡ್ತಾ ಇರ್ತಾರ ಅಲ್ಲಿ, ಅವ್ರ ಮನೆಗಳಿಗೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ಇರೋದು ಅದು ಎಂಟರ್ಟೈನ್ಮೆಂಟ್. ದೀಪು ಹೇಳ್ದಂಗೆ ಇಲ್ಲೆಲ್ಲ ತಿಂಡಿ ಇಲ್ಲೇ ತಗೊಂಬಂದ್ಬಿಟ್ಟಿದ್ದಾರೆ, ಇಲ್ಲಿ ತಗೊಂಬಂದ್ ಇಲ್ಲಿಂದ ಮಾಡ್ತಾ ಅಲ್ಲ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ಇಲ್ಲಿ ತಿಂತಾರೆ. ಎಸ್, ಯಾಕಂದ್ರೆ ಇಲ್ಲಿ ಒಂದೇ ಒಂದು ಬೇಲ್ಪುರಿನೂ ಇಲ್ಲ. ಯೂಶಲಿ ಮಂಕಿ ಅವರು ಬಾರ್ಬಿಕ್ಯೂ ಮಾಡ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಂಡು ಸಾಯಂಕಾಲ ಹೋಗ್ತಾರಂತೆ. ಅದೇ ಇನ್ನೇನ್ ಇಲ್ಲಿ ಬಂದ್ಮೇಲೆ ನಿಧಾನಕ್ಕೆ ಹೋಗ್ತಾರೆ. ಮನೆಗಂದಿ ನಮ್ಗಂತೂ ಆಫ್ಟರ್ ತ್ರೀ ಅವರ್ಸ್ ಇಲ್ಲಿ ಧ್ವಂಸನಾಗ್ ಬಂದಿದೀವಿ. ಇಲ್ಲಿ ತುಂಬಾ ಸರ್ ಎ ಪಿ ಎಲ್ ಅಂತ 19th ಆನಿವರ್ಸರಿ ಅಂತ ಬೇರೆ ಬರ್ದ್ಬಿಟ್ಟಿದ್ದಾರೆ. ನಮ್ ಡ್ಯಾಡಿ ಇದು ಆಕ್ಚುಲಿ ಪ್ಲೇಸ್ ಸಜೆಸ್ಟ್ ಮಾಡಿದ್ದು. ಸೊ ಅವ್ರ ಬರ್ತ್ಡೇಗೆ ಎರಡ್ ಸತಿ ಬಂದಿದ್ವಲ್ಲ, ನಡೀರಿ ಹೋಗೋಣ, ಫಸ್ಟ್ ಊಟ ಮಾಡೋಣ, ಫುಲ್ ಹೊಟ್ಟೆ ಸದೆ, 3:30 ಆಯ್ತು. ಯಾರು ಯಾರು ಕಾಯ್ತಾರ ನಡಿ. ಸೊ ಇದು ಸ್ಯಾಲಡ್, ಟೊಮ್ಯಾಟೊ ಸೂಪ್, ಆ್ಯಸ್ ಯೂಶುವಲ್ ಮಸಾಲ ಪಾಪಡ್, ಇದು ಫಿಶ್ ಫಿಂಗರ್, ಚಿಕನ್ 65. ಲೆಮನ್ ಜ್ಯೂಸ್, ಸೋಡಾ ಅದು ಇದಾ? ಸೋಡಾ, ಲೈಮ್ ಸೋಡಾ, ಪೈನಾಪಲ್ ಜ್ಯೂಸ್, ವಾಟರ್ಮೆಲನ್ ಜ್ಯೂಸ್,
ಲೈಮ್ ಜ್ಯೂಸ್ ವಿತ್ ನೋ ಐಸ್. ಏನಪ್ಪ ತಿರ್ಸೋದು? ಒಂದ್ ಫುಲ್ ಗ್ಲಾಸ್ ಜ್ಯೂಸ್ ಕೊಡೆ, ಎಷ್ಟು ದೊಡ್ಡವನ್ ಆಗೋಣಪ್ಪ ನಮ್ಮ ಮಗ. ವಾಶ್ ಮಾಡಿಸ್ಬೇಕು ಕೆಲಸ ಎಕ್ಸ್ಟ್ರಾ ನೋಡಿ ಹೆಂಗ್ ಗಲೀಜಾಗಿದೆ. ಸ್ವಲ್ಪ ಗಲೀಜಾಗಿದೆ, ಬಟ್ ಟ್ರಯಲ್ಸ್ ಆಗ್ಲಿ, ರೋಡ್ ಆಗ್ಲಿ, ಅಲ್ಲಿ ಹೋಗಿದ್ ಸ್ಪಾಟ್ ಆಗ್ಲಿ, ಎಲ್ಲ ಸಖತ್ ಆಗಿತ್ತು. ಸೊ ನೆಕ್ಸ್ಟ್ ಈ ತರ ಇನ್ನ ಎಲ್ಲ ಬೇರೆ ಬೇರೆ ಸ್ಪಾಟ್ ಹೋಗ್ತಾರಲ್ಲ, ಇದೊಂಥರ ಹಿಡನ್ ಸ್ಪಾಟ್ ತರ ಅಲ್ಲ, ಅದೇ ತುಂಬಾ ಜನ ಗೊತ್ತಿಲ್ಲ ಅಲ್ವಾ ಇದು? ಆಕ್ಚುಲಿ ಒಬ್ರು ಬಂದಿದ್ರು, ತಾರಲ್ಲಿ ಬಂದಿದ್ರಲ್ಲ, ಆಕ್ಚುಲಿ ನಮ್ಗೆ ಗೊತ್ತಿರೋರೆ, ಮ್ಯೂಚುವಲ್ ಫ್ರೆಂಡ್ಸು. ನೆಕ್ಸ್ಟ್ ಇನ್ನು ಸಾಲಿಡ್ ಆಗಿ ಬರ್ತೀವಿ, ಅವ್ರ ಜೊತೆ ಆಫ್ ರೋಡಿಂಗ್ ಮಾಡೋಣ, ಅವರೆಲ್ಲ ಪಂಟ್ರುಗಳು ಆಫ್ ರೋಡ್ ಪಂಟ್ರುಗಳು. ಹೌದಾ? ಸೊ ಓಕೆ, ನೆಕ್ಸ್ಟ್ ಈ ತರ ಒಂದು ಟ್ರಯಲ್ ಅಲ್ಲಿ ಸಿಕ್ಕೋಣ. ಅಲ್ಲಿ ನೋಡ್ತಾ ಇರಿ ಜಿ ಎನ್ ಟಿ ಬ್ಲಾಗ್ಸ್ ತರ. ಬಾಯ್ ಬಾಯ್.